ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕೃಷಿಯಲ್ಲಿ ಉತ್ಪಾದನಾ ವೆಚ್ಚವನ್ನು ತಗ್ಗಿಸುವಲ್ಲಿ ಎಣ್ಣೆ ಕಾಳು ಹಿಂಡಿಗಳ ಪಾತ್ರ ಪ್ರಮುಖವಾದುದು. ಶೇಂಗಾ, ಕುಸುಬೆ, ಹತ್ತಿಕಾಳು, ಔಡಲ ಹೀಗೆ ಮುಂತಾದ ಎಣ್ಣೆ ಕಾಳುಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಗಾಣದಲ್ಲಿ ಉಳಿಯುವ ಘನ ವಸ್ತುವೆ ಹಿಂಡಿ. ಎಣ್ಣೆಕಾಳು ಹಿಂಡಿಗಳಲ್ಲಿ ಪೋಷಕಾಂಶ ಭರಿತ ಪದಾರ್ಥಗಳು ಇರುವುದರಿಂದ ಕೃಷಿಯಲ್ಲಿ ಅವುಗಳ ಬಳಕೆ ರೂಢಿಯಲ್ಲಿದೆ. ಹಿಂಡಿಗಳನ್ನು ಬಳಸಿದ ಬೆಳೆಗಳಲ್ಲಿ ಜಂತುಹುಳುಗಳ ಬಾಧೆ ಕಡಿಮೆ ಎಂದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಹಿಂಡಿಗಳಲ್ಲಿ ಪ್ರಮುಖ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳು ಸಹ ಬೆಳೆಗೆ ದೊರೆಯುತ್ತದೆ. ಈ ಹಿಂಡಿಗಳ ಬಳಕೆ ಈ ಕೊರತೆಯನ್ನು ನೀಗಿಸಬಹುದಲ್ಲದೆ ಉತ್ಪಾದಕತೆಯನ್ನು ಸಹ ಹೆಚ್ಚಿಸಿಕೊಳ್ಳಬಹುದು. ರಾಯಚೂರು ತಾಲೂಕು ಯರಗುಂಟ ಗ್ರಾಮದ ಪ್ರಗತಿಪರ ಕೃಷಿಕರಾದ ರಂಗಾರೆಡ್ಡಿ ಯಾದವ್ ಅವರು 8 ಎಕರೆ ಪ್ರದೇಶದಲ್ಲಿ ಮೋಸುಂಬೆ ಹಾಗೂ ನಿಂಬೆ, 4 ಎಕರೆಯಲ್ಲಿ ದಾಳಿಂಬೆ, 1/2 ಎಕರೆಯಲ್ಲಿ ಮೆಣಸಿನಕಾಯಿ ಮತ್ತು 1/2 ಎಕರೆಯಲ್ಲಿ ಸೌತೆಕಾಯಿಯನ್ನು ಬೆಳೆಯುತ್ತಿದ್ದಾರೆ. ಹೈನುಗಾರಿಕೆ, ಕೋಳಿ ಸಾಕಣೆ, ಕುರಿ ಹಾಗೂ ಮೇಕೆ ಸಾಕಣೆಯನ್ನು ಸಹ ಕೈಗೊಂಡಿರುವ ರಂಗಾರೆಡ್ಡಿ ಅವರು ಸಮಗ್ರ ಕೃಷಿ ಕೈಗೊಳ್ಳುವುದು ರೈತರಿಗೆ ಹೆಚ್ಚು ಲಾಭಕರ ಎನ್ನುತ್ತಾರೆ. ಒಟ್ಟು ಗುತ್ತಿಗೆ ಆಧಾರದ ಮೇಲೆ ಈಗ ಬರ್ತಕ್ಕಂಥ ಬೆಳೆಗ ಇವರು ಅಂಗಡಿ ವ್ಯಾಪಾರಸ್ಥರು ಏನು ಬರ್ತಾರೆ ಒಟ್ಟು ಗುತ್ತಿಗೆ ಕೊಡ್ತೀವಿ ಸರ್. ಹೋದ ವರ್ಷ ಆದರೂ ಬರಗಾಲಿದ್ದರು 4 ಲಕ್ಷ ಕೊಟ್ಟಿದ್ವಿ. ಈ ವರ್ಷನೂ ಅದಕ್ಕೆ ಮೇಲ್ಪಟ್ಟು ಕೇಳ್ತಾರೆ, ಇನ್ನೂ ದಾಣಿ ಕೊಟ್ಟಿಲ್ಲ, ಸೈಜು ಕಾಯಿ ಸಣ್ಣದಿದೆ, ಅದೇ ರೇಟಕ್ಕೆ ಹೋಗುತ್ತದೆ ಅಂತ ಗ್ಯಾರಂಟಿ ಇದೆ. ಇದರಲ್ಲಿ ಸ್ವಲ್ಪ ತರಕಾರಿ ನಿಂಬು ಹಾಕಿವಿ, ಅಲ್ಲಲ್ಲಿ ನುಗ್ಗೆ ಗಿಡ ಹಾಕಿವಿ. ಅದರದ್ದು ಮನೆ ವ್ಯವಸ್ಥೆಗೆ ಮತ್ತು ಔಷಧ ವ್ಯವಸ್ಥೆಗೆ ಸಣ್ಣ ಪುಟ್ಟ ಆದಾಯ ಸಿಗ್ತದೆ. ತೋಟಗಾರಿಕೆ ಇಲಾಖೆ ಸಹಾಯಕದಿಂದ ಡ್ರಿಪ್ ಮಾಡಿದ್ದೀವಿ. ಡ್ರಿಪ್ಪಿಂದ ಗಿಡಗಳಿಗೆ ನೀರು ಅನುಕೂಲ, ಬೆಳೆ ಹೆಚ್ಚಿಗೆ ಮತ್ತು ನೀರು ಕಟ್ಟೋದು ಕಮ್ಮಿ, ಹುಳ ಕಮ್ಮಿ, ರೋಗದ ಬಾಧೆ ಕಮ್ಮಿ, ಇದರಿಂದ ಭೂಮಿ ಫಲವತ್ತತೆ ಹೆಚ್ಚಾಗುತ್ತದೆ. ದಾಳಿಂಬೆ ಬೆಳೆ 4 ಎಕರೆ ಜಮೀನಿದೆ. ದಾಳಿಂಬೆಯಲ್ಲಿ ಮಿಶ್ರ ಬೆಳೆ ಅಂದರೆ ಮಾವು ಹಾಕಿದ್ದೀನಿ. ಮಾವನ್ನ ಸುತ್ತು ಬಾರ್ಡ್ರ್ ಕಾಪಲ್ಲಿ ತೆಂಗು ಹಾಕಿದ್ದೀನಿ, ನುಗ್ಗೆ ಗಿಡ, ಶಾಗವಾನ್ ಗಿಡ ಹಾಕಿದ್ದೀನಿ, ನಿಂಬು, ಜಾಮು ಮತ್ತು ಈ ಥರ ಸಣ್ಣ ಪುಟ್ಟ ತರಕಾರಿ ಗಿಡಗಳನ್ನು ಹಾಕ್ಕೊಟ್ಟಿದ್ದೀನಿ. ನನ್ನಂದರೆ ನಾಟಿ ತಳಿನೇ ಆಕಳು ಇದ್ದಾವೆ, 2 ಎತ್ತಿದ್ದಾವೆ ಮತ್ತು ಜವಾರಿನೇ, ನಾವು ಯಾವುದು ಹೈಬ್ರಿಡ್ ಬಳಸಿಲ್ಲ, ಜವಾರಿ ಆಕಳನ್ನೇ ಬಳಸಿದ್ದೀವಿ, ಜವಾರಿ ಎಮ್ಮೆನೇ ಇದ್ದಾವೆ. ಅದನ್ನು ಹಾಲು ಆಗಲಿ ತಿಪ್ಪೆ ಗೊಬ್ಬರ ಇನ್ನೂ ನಮಗೆ ನಮ್ಮ ಎತ್ತಿಂದು ಇಲ್ಲಂತೇಳಿ ಹೊರಗಿಂದು 20-30 ಟ್ಯಾಕ್ಟ್ರ್ ಖರೀದಿ ಮಾಡ್ತೀವಿ. ನಾವು ಖರೀದಿ ಮಾಡಿ ನಮ್ಮ ಹೊಲಕ್ಕೆ ನಾವು ಉಳಿಸ್ಕೊತೀವಿ ಅದನ್ನು ಗೊಬ್ಬರನ. ಮತ್ತು ನಮ್ಮ ಗಂಜಳ ಏನಿರ್ತದಲ್ಲ ಅದು ಸ್ಟಾಕ್ ಮಾಡಿಕೊಂಡು ಅದರೇ ಗಂಜಳನ ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡ್ತೀವಿ, ಡ್ರಿಪ್ಪಿನಲ್ಲಿ ಬಿಡ್ತೀವಿ ದಾಳಿಂಬ್ರಿಗೆ ಮತ್ತು ಮಾವಿಗೆ ಆಗಲಿ ಮೌಸಮಿಗೆ ಎಲ್ಲ ಅನುಕೂಲ ಮಾಡ್ತೀವಿ. ತೋಟಗಾರಿಕೆಲಿ ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳು ಬಳಸಿದರೆ ಗಿಡಗಳು ಹಚ್ಚ ಹಸಿರಾಗಿರ್ತಾವೆ, ರೋಗ ಬರಲ್ಲ, ನಿರಂತರ ಲಾಭ ಅದಕ್ಕೆ ಗಿಡಕ್ಕೆ, ಶಕ್ತಿ ಜಾಸ್ತಿ ಇರ್ತದೆ. ಅದನ್ನ ನಾವು ನಮ್ಮ ಹೊಲದಲ್ಲೇ 10 ಗುಂಟಿ ಅದು ರಾಸಾಯನಿಕ 10 ಗುಂಟಿ ಸಾವಯವ ಕೃಷಿ ಮಾಡಿದರೆ ನಾವು ತಿಳ್ಕೊಬೋದು. ವಿಜ್ಞಾನಿಗಳು ಆಗಲಿ ಅಲ್ಲಲ್ಲಿ ನಾವು ಮನೆಯಲ್ಲಿ ನೈಟ್ ಕುಂತಲ್ಲಿ ಟಿ ವಿಯಲ್ಲಿ ನೋಡ್ತಾ ಇರಬೇಕು, ವಿಜ್ಞಾನಿಗಳು ಕೇಳ್ತಾ ಇಂದ ಈ ಥರ ಇದೆ ಏನು, ಮತ್ತು ಅಲ್ಲಲ್ಲಿ ಇಲಾಖೆಗಳಿಂದ ಪೇಪರಲ್ಲಿ ಬರ್ತಾವಲ್ಲ ಆ ಇಲಾಖೆಗಳಿಗೆ ಹೋಗಿ ಸಂಪರ್ಕ ಕೇಳಿಕೊಂಡು ಯಾವ ಬೆಳೆ ಸಬ್ಸಿಡಿ ಏನಿದೆ ಮತ್ತು ಯಾವ್ದು ಬೆಳೆ ತಗೊಂಡ್ರೆ ನಮ್ಗೆ ಲಾಭ ಸಿಗ್ತದೆ ಅದನ್ನು ನಾವು ಸ್ವಲ್ಪ ತಿಳ್ಕೊಂಡು ಟೈಮ್ ಮೇಂಟೈನ್ ಮಾಡಬೇಕು. ಒಬ್ಬ ಆಫೀಸರ್ ಡ್ಯೂಟಿ ಮಾಡಬೇಕಂದ್ರೆ ರೈತನದು ಹೊಲದಾಗ ಕೆಲಸ ಕಂಟಿನ್ಯೂ ಒಂದು ಡ್ಯೂಟಿ ಇದ್ದಂಗೆ ಇರ್ಬೇಕು. ಏ ಹೋಗಯ್ಯ ಬಿಸಿಲಿಗೆ ಯಾರು ಹೋಗ್ತಾರೆ, ಹೋಗಿ ನಿಂತಲ್ಲಿ ಕುಂದ್ರಣ ಏನೋ ಒಂದು ಕುಂತಲ್ಲಿ ಏನೋ ಬರೆಯೋಣ ಅಂತಂದರೆ ಆಗಲ್ಲ. ಕೃಷಿ ಬರ್ತಾನೇ ಇರಬೇಕು, ಕೆಲಸ ಮಾಡ್ತಾನೆ ಇರಬೇಕು. ಸೌತೆಕಾಯಿ ಉಷ್ಣವಲಯದ ಒಂದು ತರಕಾರಿ ಬೆಳೆಯಾಗಿದ್ದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಇದನ್ನು ಬೆಳೆಯಲು ಸೂಕ್ತ ಕಾಲವಾಗಿದೆ. ಈರುಳ್ಳಿ ಬಿತ್ತನೆ ಮಾಡಿದ ದಿನ ಅಥವಾ ಮರುದಿನ ಹೆಕ್ಟೇರ್ಗೆ 1 ಕಿಲೋಗ್ರಾಂ ಮೆಟಲಾಕ್ಲೋರ್ 50 ECಯನ್ನು 1000 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ರೈತ ಬಾಂಧವರೇ ದಯವಿಟ್ಟು ಗಮನವಿರಲಿ, ಈ ರೀತಿ ಸಿಂಪಡಿಸುವಾಗ ಮಣ್ಣು ಪುಡಿಯಾಗಿರಬೇಕು, ಅಲ್ಲದೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರಬೇಕು. ಇದರಿಂದ ಗರಿಕೆ ಹಾಗೂ ಜೇಕು ಹೊರತುಪಡಿಸಿ ಉಳಿದ ಕಳೆಗಳನ್ನು ಹತೋಟಿ ಮಾಡಬಹುದು.